ಗೈಸ್ ಫೋರ್ತ್ ಮೆಥಡ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ನೋಡೋಣ. ಇದು ಎಲ್ಲದಕ್ಕಿಂತಲೂ ಈಸಿ ಮೆಥಡ್, ಎಲ್ಲದಕ್ಕಿಂತಲೂ ಏನೋ ಈಸಿ ಮೆಥಡ್. ಇಲ್ಲಿ ಎಲ್ಲ ಕೊಟ್ಬಿಟ್ಟಿರ್ತಾನೆ, ಕ್ಯಾಶ್ ಪ್ರೈಸ್, ಇನ್ಸ್ಟಾಲ್ಮೆಂಟ್, ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಕೊಟ್ಬಿಟ್ಟಿರ್ತಾನೆ. ಆದ್ರೆ ಇದೇ ಫೋರ್ತ್ ಅಂತ ಹೆಂಗ್ ಕಂಡುಹಿಡಿಯೋದು ಅದನ್ನ ಹೇಳ್ಬೋದು. ಈಗ ಆನ್ ಫಸ್ಟ್ ಏಪ್ರಿಲ್ 21 ಮಿಸ್ಟರ್ ಅರ್ಜುನ್ ಪರ್ಚೇಸ್ ಎ ವಾಷಿಂಗ್ ಮಷೀನ್ ಫ್ರಮ್ ಗೃಹ ಎಂಟರ್ಪ್ರೈಸಸ್ ಆನ್ ಹೈರ್ ಪರ್ಚೇಸ್ ಬೇಸಿಸ್. ಕ್ಯಾಶ್ ಪ್ರೈಸ್ ಆಫ್ ದ ಮಷೀನ್ ಇಸ್ 25,000, ಪೇಬಲ್ 5,000 ಸೈನಿಂಗ್ ದ ಅಗ್ರಿಮೆಂಟ್, ಬ್ಯಾಲೆನ್ಸ್ ಇನ್ ಫೋರ್ ಇನ್ಸ್ಟಾಲ್ಮೆಂಟ್ಸ್ ಆಫ್ 5,000 ಪ್ಲಸ್ ಇಂಟ್ರೆಸ್ಟ್. ಈ ತರ ಹೇಳಿರ್ತಾರೆ, ಪ್ಲಸ್ ಇಂಟ್ರೆಸ್ಟ್, ಓಕೆನಾ. 5% ಪರ್ ಆನಮ್, ಪೇಬಲ್ 31st March. ಅರ್ಜುನ್ ರೈಟ್ ಆಫ್ ಡಿಪ್ರಿಸಿಯೇಷನ್ 10%, ಸದ್ಯಕ್ಕೆ ನಮಗೆ ಅವಶ್ಯಕತೆ ಇಲ್ಲ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ, ಓಕೆನಾ. ಈಗ ಈ ತರ ಪ್ರಾಬ್ಲಮ್ ನ ಏನ್ ಮಾಡೋದು ನೋಡಿ, ಒಂದ್ ನಿಮಿಷ ನೋಡಿ. ಈಗ ನಾನು ಡೌನ್ ಪೇಮೆಂಟ್ ಎಷ್ಟು ಕೊಡ್ತಾ ಇದ್ದೀನಪ್ಪ, 5,000 ಕೊಡ್ತಾ ಇದ್ದೀನಿ. ಇನ್ಸ್ಟಾಲ್ಮೆಂಟ್ ಎಷ್ಟಪ್ಪ ಕೊಡ್ತಾ ಇದ್ದೀನಿ, ಎಷ್ಟು ಇನ್ಸ್ಟಾಲ್ಮೆಂಟ್ ನಾಲ್ಕು, ಎಷ್ಟಪ್ಪ ಆಯ್ತು, ಅಲ್ಲಿಗೆ ಟೋಟಲ್ ಎಷ್ಟಪ್ಪ ಆಯ್ತು, ಕ್ಯಾಶ್ ಪ್ರೈಸ್ ಎಷ್ಟಪ್ಪ, 25,000. ಹಾಗಾದ್ರೆ ಇಲ್ಲಿ ಏನು ಇಂಟ್ರೆಸ್ಟ್ ಹಾಕಿಲ್ಲ ನಮ್ಮ ಮಾವನೆ ಅವನು ಕೊಡೋದಕ್ಕೆ. 25,000 ವಾಷಿಂಗ್ ಮಷೀನ್ ತಗೊಂಡೋಗು, 5,000 ಈ ಕೊಡು, 5,000 ಇಲ್ಲ ನಾಲ್ಕು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡು ಅಂತ ಕೊಡೋದಕ್ಕೆ ಅವ್ನ ನಮ್ಮ ಮಾವನೆ ಅವನೋ ಬಡ್ಡಿ ಆಗದೆ ಇರ್ತಾನೆ. ಹಾಗಾದ್ರೆ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಡ್ಬೇಕು, ಈ ಇನ್ಸ್ಟಾಲ್ಮೆಂಟ್ 5,000 ಏನ್ ಇನ್ಕ್ಲೂಡ್ ಆಗಿಲ್ಲ, ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ. ಅರ್ಥ ಆಗ್ತಿದ್ಯಾ? ನಾವು ಪ್ರತಿ ವರ್ಷ ಇಂಟ್ರೆಸ್ಟ್ ನ ಸೇರಿಸ್ಬಿಟ್ಟು ಕೊಡ್ಬೇಕು, 5,000 ಪ್ಲಸ್ ಇಂಟ್ರೆಸ್ಟ್, 5,000 ಪ್ಲಸ್ ಇಂಟ್ರೆಸ್ಟ್, 5,000 ಪ್ಲಸ್ ಇಂಟ್ರೆಸ್ಟ್, 5,000 ಪ್ಲಸ್ ಇಂಟ್ರೆಸ್ಟ್. ದಟ್ಸ್ ಇಟ್. ಓಕೆ, ಈಗ ಕ್ಯಾಲ್ಕುಲೇಷನ್ ಆಫ್ ಇದೆ ಫೋರ್ತ್ ಮೆಥಡ್ ಇಂಟ್ರೆಸ್ಟ್. ನಿಮ್ಗೆ 12 marks ಗೆ ಇದೇ ಮೆಥಡ್ ನಲ್ಲೇ ಬರೋದು, ಇದೇ ಮೆಥಡ್ ಬರೋದು. ಈಗ ಇಯರ್ 1, 2, 3, 4 ಕರೆಕ್ಟ್ ಏನಪ್ಪ, ಕರೆಕ್ಟ್ ಏನ್ರ? ಓ, ಈ ತರ ಮಾಡೋದು ಬೇಡ, ಈ ತರ ಮಾಡ. ಫಸ್ಟ್ ಕ್ಯಾಶ್ ಪ್ರೈಸ್ 25,000, ಕರೆಕ್ಟ್ ಏನಪ್ಪ? ಇದರಲ್ಲಿ ಡೌನ್ ಪೇಮೆಂಟ್ 5,000 ಮೈನಸ್ ಮಾಡಿದ್ರೆ 20,000 ಕೊಡ್ಬೇಕು. ಇದು ಇದ್ರ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, 5% ಎಷ್ಟಪ್ಪ ಬರುತ್ತೆ, 1,000 ರೂಪಾಯಿ. ಅಲ್ಲಿ ಒಟ್ಟು ಎಷ್ಟು ಕೊಡ್ಬೇಕು ನಾವು, 21,000 ಕೊಡ್ಬೇಕು, ಕರೆಕ್ಟ್ ಏನಾ? ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು ಅಸಲಿಗೆ ಎಷ್ಟು ಕೊಡ್ಬೇಕು ಅಂತ ಒಪ್ಕೊಂಡಿದೀವಿ, 5,000, ಬಡ್ಡಿ ಎಷ್ಟಾಯ್ತು, ಅಲ್ಲಿಗೆ ಟೋಟಲ್ ಎಷ್ಟು ಕೊಡ್ಬೇಕು, ಅಲ್ಲಿಗೆ ಇನ್ ಎಷ್ಟು ಬಾಕಿ ಉಳಿಯುತ್ತೆ ಸೆಕೆಂಡ್ ಇಯರ್ಗೆ, 15,000, ಕರೆಕ್ಟ್ ಏನಪ್ಪ? ಮತ್ತೆ ಇದಕ್ಕೆ 5% ಬಡ್ಡಿ ಹಾಕ್ತೀವಿ, ಎಷ್ಟಪ್ಪ ಬರುತ್ತೆ, 750 ರೂಪಾಯಿ ಬರುತ್ತೆ. ಅಲ್ಲಿಗೆ ಒಟ್ಟು 15,750 ರೂಪಾಯಿ ಕೊಡ್ಬೇಕು. ಇದರಲ್ಲಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಸಲಿಗೆ ಎಷ್ಟು ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ, ಬಡ್ಡಿ ಎಷ್ಟಾಗಿದೆ, 750, ಅಲ್ಲಿಗೆ ಒಟ್ಟು ಎಷ್ಟು ಕೊಡ್ಬೇಕು, 5,750. ಅಲ್ಲಿಗೆ ಮೂರನೇ ವರ್ಷಕ್ಕೆ ಎಷ್ಟಪ್ಪ ಇರುತ್ತೆ ಬಾಕಿ, 10,000 ಇರುತ್ತೆ. ಇದಕ್ಕೆ ಮತ್ತೆ 5% ಬಡ್ಡಿ ಹಾಕ್ತೀವಿ, ಕರೆಕ್ಟ್, 500 ರೂಪಾಯಿ ಆಗುತ್ತೆ. ಅಲ್ಲಿಗೆ ಒಟ್ಟು ಎಷ್ಟು ಕೊಡ್ಬೇಕಾಗುತ್ತೆ, 10,500. ಅಲ್ಲಿಗೆ ಇನ್ಸ್ಟಾಲ್ಮೆಂಟ್ ಅಸಲಿಗೆ ಎಷ್ಟು ಕೊಡ್ಬೇಕು, 5,000, ಬಡ್ಡಿ ಎಷ್ಟು ಕೊಡ್ಬೇಕು ಮೂರನೇ ವರ್ಷಕ್ಕೆ, 500. ಒಟ್ಟು ಎಷ್ಟು ಕೊಡ್ಬೇಕು, 5,500. ಅಲ್ಲಿಗೆ ಕ್ಲೋಸಿಂಗ್ ಎಷ್ಟಿರುತ್ತೆ, 5,000. ಇದಕ್ಕೆ ನಾಲ್ಕನೇ ವರ್ಷ ಮತ್ತೆ 5% ಬಡ್ಡಿ ಹಾಕ್ತದೆ, ಕರೆಕ್ಟ್, ಎಷ್ಟಾಗುತ್ತೆ, 250. ಒಟ್ಟು ಎಷ್ಟು ಕೊಡ್ಬೇಕು, ಇನ್ಸ್ಟಾಲ್ಮೆಂಟ್ ನಾಲ್ಕನೇ ವರ್ಷ 5,000 ಪ್ಲಸ್ 250 ಬಡ್ಡಿ, ಒಟ್ಟು ಎಷ್ಟಾಯ್ತು, 5,000 ಎಷ್ಟಾಯ್ತು. ದಟ್ಸ್ ಆಲ್. ಎಲ್ಲದಕ್ಕಿಂತ ಈಸಿ ಮೆಥಡ್ ಇದು, ಬಟ್ ಇದು ನಾಲ್ಕನೇ ಮೆಥಡ್ ಅಂತ ಏನ್ ಕಂಡುಹಿಡಿಯೋದು ಅಂದ್ರೆ, ನೀವು ಈ ತರ ನೋಡ್ಬೇಕು, ಡೌನ್ ಪೇಮೆಂಟ್ ಎಷ್ಟೈತೆ, ಎಲ್ಲಾ ಇನ್ಸ್ಟಾಲ್ಮೆಂಟ್ ಸೇರಿಸಿ ಎಷ್ಟು ಕೊಡ್ಲೋನೆ ಅದನ್ನ ನೋಡಿ, ಅದೇನಾದ್ರೂ ಕ್ಯಾಶ್ ಪ್ರೈಸ್ ಈಕ್ವಲ್ ಆಗಿದ್ರೆ ಖಂಡಿತ ಇದು ನಾಲ್ಕನೇ ಮೆಥಡ್. ಅರ್ಥ ಆಗ್ತಿದ್ಯಾ? ಗಾಟ್ ಇಟ್? ಬರ್ತದೆ.